ರಾಜ್ಯದಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು, ಸಾಕಷ್ಟು ಹಾನಿ ಉಂಟಾಗಿದೆ. ಹೀಗಾಗಿ ಇದಕ್ಕೆಲ್ಲ ಏನ್ ಕಾರಣ, ಪ್ರವಾಹ ಪರಿಸ್ಥಿತಿಗೆ ಏನೇನ್ ಕಾರಣ, ಇದನ್ನ ತಡಿಬೇಕು ಅನ್ನೋ ಹಾಗಿದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆ ನಡೆಸ್ತೀವಿ ಅಂತ ಸಚಿವರಾಗಿರುವ ಎಂ ಬಿ ಪಾಟೀಲ್ ರವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಣ್ಯ ಹಾಗಾದ್ರೆ ಏನ್ ಹೇಳ್ತಾರೆ ಸಚಿವರು ನೋಡೋಣ. ಆಮೇಲೆ ಆಯಾ ತಾಲೂಕಿನಲ್ಲಿ ಅಲ್ಲಿಯ ತಹಶೀಲ್ದಾರ ಎ ಸಿ ಯಾವ ರೀತಿಯ ಕಮಿಟಿಯನ್ನು ಮಾಡಿ ಇದೆಲ್ಲವೂ ಕೂಡ ಐ ಆಮ್ ರಿಪೀಟೆಡ್ ಮಿಸ್ಟರ್ ಸಿಂಗ್ ಅಲ್ಲಿ ಕನ್ಸರ್ನ್ ಎಮ್ ಎಲ್ ಎಸ್ಗೆ ಯಾಕಂದ್ರೆ ನಾಟ್ ವೆಲ್ ಎಂಟೆನಿಂಗ್ ಸರ್ ಆ ಎಮ್ ಎಲ್ ಎಸ್ ಜೊತೆ ನಾವು ಚರ್ಚೆ ಆ ಕಮಿಟಿನ ಒಂದು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯಕ್ಕಂಥದ್ದು ಆಶಯ ಸಮಾಧಾನ. ಓಕೆ, ಈಗ ನಾನಿವತ್ತು ವಿಜಯಪುರ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡಿದ್ರು ಮತ್ತು ಈಗಿನ ಮಾಹಿತಿ ಮಳೆ ಮಾಹಿತಿ ನೋಡಿದಾಗ 119 ಎಂ ಎಂ ಬಹುಶಃ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ಬಿಸಿಲಿಂದ ಹೈಯೆಸ್ಟ್ ಮಳೆ ಆಗಿತ್ತು. ಆದರೆ ನಾನು ಒಂದು ಮಾತು ಒಪ್ಪೋದಲ್ಲ, ಯಾಕಂದರೆ ಇದು ಮಳೆಯಿಂದೇ ಇಷ್ಟೆಲ್ಲ ಆಗಿದೆ ಅಂತ. ಇವತ್ತು ನಾವು ಮಳೆಯಿಂದ ಆಗಿದೆ ಅಫ್ಕೋರ್ಸ್, ಬಟ್ ಮಳೆಯಿಂದ ಪ್ರಿವೆಂಟ್ ಮಾಡ್ಬೋದಾಗಿದೆ ಈ ಫ್ಲಡ್ಸ್. ಯಾಕಂದ್ರೆ ನಾವು ಜಿಲ್ಲಾಧಿಕಾರಿಗಳು ಎಲ್ಲರೂ ನೀವು ನಿನ್ನೆ ನಾವು ಕೂಡ ನಿನ್ನೆ ಊರು ಬಂದಿದ್ದ ಜಿಲ್ಲಾಧಿಕಾರಿ ಮತ್ತು ಜೊತೆ ಬಂದಿದ್ದರು. ಒಂದು ನಾವು ಇಲ್ಲಿ ನಗರದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಏನಂದರೆ, ಇವತ್ತು ಇಷ್ಟೆಲ್ಲ ಇಲ್ಲಿ ಮನೆಗಳಲ್ಲಿ ಹೋಗಲಿಕ್ಕೆ ರೋಡ್ನಲ್ಲಿ ಹೋಗಿ ಹೋಗಲಿಕ್ಕೆ ಕಾರಣ ಅಂದರೆ ಪ್ರಮುಖವಾಗಿ ಒಳ್ಳೆ ರಾಜಕಾರಣ ರಾಜಕಾಲುವೆ. ಆ ರಾಜಕಾಲುವೆಗಳು ಸಮಸ್ಯೆ ದಾಖಲಾಗುತ್ತದೆ. ಆಮೇಲೆ ಕಮಿಷನರ್ ನಾನು ಬಹಳ ಪಿನ್ಪೋರ್ಟ್ ಆಗಿರುತ್ತೆ, ಈ ಸಲ ಸುಮ್ಮನೆ ಮೀಟಿಂಗ್ ಆಯ್ತು, ನಾ ಹೇಳಿದೀನಿ ನೀವು ಕೇಳಿದ್ರಿ ಹೋಗಿ ಅಂತ. ಇವತ್ತು ಏನೇನೋ ಒಂದು ಡಿಸ್ಕಷನ್ ಆಗಿದೆ. ಉದಾಹರಣೆಗೆ ಒಂದು ಲೈಕ್ ಈ ಇಬ್ರಾಹಿಮ್ ರೋಜಾದಿಂದ ಅದೇ ಒಂದು ದರ್ಗಾವಳಿಗೆ ಅಂತ ಹೇಳಿದ್ರು 1 ಕಿಲೋಮೀಟರ್. ಇನ್ನೊಂದು ಕಡೆ ಅದು ಮುಚ್ಚೋಗಿದೆ ಕಾಲುವೆ, ಪಕ್ಷಿ ಇದ್ರಾಗಿದೆ ಸರ್ ಕಟನ್ ಕವರ್ ಮಾಡೋದು ಅದು ಮಾಡ್ಕೊಂಡು ಎಲ್ಲೇ ಒಟ್ಟು ಅದನ್ನ ನಾವು ಇದು ಮಾಡ್ಬೇಕನ್ನ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಇನ್ನು ನಾವು ಕೆಲವೊಂದು ಕಡೆ ವಿಸಿಟ್ ಮಾಡ್ಬೇಕಾದ್ರೆ ಕೆಲವೊಂದು ಅಡಿಷನಲ್ ಇರ್ಬೋದು. ಇವತ್ತು ನಾವು ಏನೇನು ನೋಡಿದ್ದೀವಿ, ಒಂದು ಬೇಸಿಕಲಿ ಇವತ್ತು ನಾವು ಏನೇನು ನೋಡಿದ್ದೀವಿ, ಇವತ್ತು ನಿಮಗೂ ಕೂಡ ಸರ್ವೇದಾಗ ಅರ್ಥ ಆಗ್ಯದ, ಅದೆಲ್ಲವೂ ಕಾಲಮಿತಿಯಲ್ಲಿ ಇಮ್ಮಿಡಿಯೇಟ್ ಆಗಬೇಕು.